ಕೆಪಿಸಿಸಿ ಅಧ್ಯಕ್ಷರು ನಡೆಸಿರೋ ಸರ್ವೆ ಆ ಸರ್ವೆ ರಿಪೋರ್ಟ್ ಅವೆಲ್ಲ ಕರ್ನಾಟಕದ ಜನ ಈ ಬಾರಿ ನಡೀತಿದೆಯಲ್ಲ ಪ್ರತಿನಿತ್ಯ ನೋಡ್ತಾ ಇದ್ದ ಬೇರೆ ರಾಜ್ಯಗಳಿಗೂ ಕರ್ನಾಟಕಕ್ಕೂ ವ್ಯತ್ಯಾಸ ಇದೆ ಹಲವಾರು ಬಾರಿ ಜೆ ಡಿ ಎಸ್ ಪಕ್ಷಕ್ಕೆ 10 ಸೀಟು ಕೊಟ್ಟಿರಲಿಲ್ಲ ಇತರರಲ್ಲಿ ಸೇರಿಸ್ತಾ ಇದ್ರು ಅಂಥ ಸಂದರ್ಭದಲ್ಲೂ 56 ಸೀಟ್ ಕೊಟ್ಟಿದ್ದಾರೆ ನಾಡಿನ ಜನ ಈ ಬಾರಿ ನನ್ನ ಟಾರ್ಗೆಟ್ಟು ಒಂದು ಸ್ವತಂತ್ರವಾದ ಸರ್ಕಾರ ತಂದು ನಾಡಿನ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಕಾಪಾಡೋದಷ್ಟೇ ಅಲ್ಲ ಇವತ್ತೇನು ಈ ರೀತಿಯ ಸಮಾಜಘಾತಕ ಶಕ್ತಿಗಳಿದ್ದಾವಲ್ಲ ಮರ್ಸಿಲೆಸ್ ಆಗಿ ಡಿಸಿಷನ್ ತಗೊಳ್ಳೋದಕ್ಕೆ ಯಾರೇ ಇರಲಿ ಒಂದು ಕಠಿಣವಾದಂಥ ಆಡಳಿತ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ 123 ಸ್ವತಂತ್ರ ಸರ್ಕಾರ ಕೊಡಿ 2023ಕ್ಕೆ ಅನ್ನೋದನ್ನೇ ಕೇಳ್ಕೊಂಡು ಹೊರಟಿದ್ದೇನೆ ಇವತ್ತು ಜನತಾ ಜಲಧಾರೆ ನನಗೆ ಟೈಮ್ ಇಲ್ಲ ಅಂತ ಮಾಡ್ತಾ ಇರೋದಲ್ಲ ನಾನು ಕಳೆದ 2 ವರ್ಷ ಕೋವಿಡ್ನ ಅನಾಹುತದಿಂದ ಜನತೆಗೆ ನಮ್ಮ ಒಂದು ಪಕ್ಷದ ಸಂಘಟನೆ ಹೋಗಿ ಜನತೆಗೆ ತೊಂದರೆ ಆಗಬಾರದು ಅಂತೇಳಿ ಸುಮ್ಮನಿದ್ದವನು ನಾನು ಈಗ ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲದೇ ಇರೋದರಿಂದ ಜನಗಳ ಸಮಸ್ಯೆಗಳೇನಿದೆ ಅದನ್ನು ಯಾವ ರೀತಿ ಸರಿಪಡಿಸ್ತೀವಿ ಅಂತಕ್ಕಂಥ ವಿಷಯ ತಗೊಂಡು ಹೊರಟಿದ್ದೇವೆ ನಾವು ಯಾವುದೋ ಸಮಾಜದ ಬೆಂಕಿ ಇಟ್ಟು ಇದಕ್ಕೋಸ್ಕರ ನಮಗೆ ಮತ ಕೊಡಿ ಅಂತ ಕೇಳೋಕೆ ಹೋಗ್ತಾ ಇಲ್ಲ ನಾವು ಒಟ್ಟು ನಿಮ್ಮ ವಯಸ್ಸಲ್ಲಿರುವಂಥದ್ದೇನು ಅಂದರೆ ಸರ್